ರಾಶಿಫಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮಗೆ ಸ್ವಾಗತ ಹಾಗೆ ನಿಮಗೆ ನಿಮ್ಮ ರಾಶಿಯ ಒಂದು ರಾಶಿಫಲ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ ಒಂದು ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ರಾಶಿಪಲ ಎರಡು ಸಾವಿರದ ಇಪ್ಪತ್ತೆರಡೂವನ್ನು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಶಿಫಲವನ್ನು ತಿಳ್ಕೊಳ್ಳಿ ಗೆಳೆಯರೆ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತೆರಡರ ರಾಶಿ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇನ್ನೂ ಗೊತ್ತಿರ್ಬೋದು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು ಕೊರೋನಾದ ಕೊರೋನಾದ ಒಂದು ಪರಿಸ್ಥಿತಿಯಿಂದ ಸಾಕಷ್ಟು ಒಂದು ತೊಂದರೆಗಳಾಗಿತ್ತು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ ಇಲ್ಲಾಗಲಿ ಅಥವಾ ನಮ್ಮ ಒಂದು ಆರೋಗ್ಯದಲ್ಲೂ ಕೂಡ ನಮಗೆ ಸಾಕಷ್ಟು ಒಂದು ಕೆಟ್ಟ ಫಲಗಳು ಇತ್ತು ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದಲ್ಲಿ ಅದೆಲ್ಲ ನಿಮಗೆ ಕಮ್ಮಿ ಆಗುತ್ತಾ ಅಥವಾ ಅದೆಲ್ಲ ಇನ್ನೂ ಕೂಡ ಹೆಚ್ಚಾಗುತ್ತಾ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೊದಲನೇದಾಗಿ ನಿಮಗೆ ನಿಮ್ಮ ರಾಶಿಯಲ್ಲಿ ಏಪ್ರಿಲ್ ತಿಂಗಳವರೆಗೂ ನಿಮಗೆ ರಾಹುವಿನ ಒಂದು ಗೋಚರ ಇರೋದರಿಂದ ನಿಮಗೆ ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ನೀವು ಸ್ವಲ್ಪ ಏನಾದರೂ ತಪ್ಪು ಡಿಸಿಷನ್ ತೊಗೊಂಡ್ರಿಂದ ನಿಮಗೆ ತುಂಬಾ ಒಂದು ಕೆಟ್ಟದಾಗುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಇನ್ನು ಜೂನಿಂದ ಆಗಸ್ಟ್ವರೆಗೂ ನಿಮಗೆ ರಾಹುವಿನ ಒಂದು ಇರುತ್ತೆ ಅದು ಮಂಗಳದಲ್ಲಿ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಒಂದು ಕೋಪವನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಕೋಪದಿಂದ ತುಂಬ ಒಂದು ಕಳ್ಕೊಳ್ಳೋಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮಗೆ ಈ ವರ್ಷ ಅನಿರೀಕ್ಷಿತ ಒಂದು ಯಾತ್ರೆಗಳು ಅಂದರೆ ನೀವು ಟ್ರಾವೆಲಿಂಗ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಸುಸ್ತಾಗೋದು ಅಥವಾ ತುಂಬಾ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆದಾಗಿ ನಿಮ್ಮ ಒಂದು ಕರಿಯರ್ ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ನಿಮಗೆ ಒಳ್ಳೆಯ ಒಂದು ಬದಲಾವಣೆ ಅನ್ನೋದು ಕಾಣ್ತಾ ಇದೆ ಯಾಕಂದರೆ ನಿಮಗೆ ವಿಶೇಷವಾಗಿ ಏಪ್ರಿಲಿಂದ ಜುಲೈ ತಿಂಗಳವರೆಗೂ ನಿಮಗೆ ಶನಿ ಗ್ರಹ ಏನಿರ್ತಾರೆ ನಿಮ್ಮ ಕರಿಯರ್ನಲ್ಲಿ ಒಂದು ಒಳ್ಳೆಯ ಒಂದು ಪಾತ್ರವನ್ನು ವಹಿಸ್ತಾರೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನೀವು ಸ್ವಲ್ಪ ಎಫರ್ಟ್ ಎಫರ್ಟ್ ಹಾಕಿದ್ರು ಕೂಡ ಅಥವಾ ಸ್ವಲ್ಪ ನೀವು ಪರಿಶ್ರಮ ಪಟ್ಟರೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ನಿಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ನಿಮಗೆ ಜುಲೈ ನಂತರ ನಿಮಗೆ ಶನಿ ಸ್ವಲ್ಪ ವಕ್ರ ಆಗೋದ್ರಿಂದ ನಿಮಗೆ ಏನಾದರೂ ಒಂದು ನೀವೇನಾದ್ರೂ ಕೆಲಸ ಚೇಂಜ್ ಮಾಡಬೇಕು ಅಥವಾ ಕೆಲಸದಿಂದ ನೀವು ಜಂಪ್ ಆಗಬೇಕು ಅಂದರೆ ಸ್ವಲ್ಪ ನೀವು ಸೀನಿಯರ್ ಅವರ ಅಡ್ವೈಸನ್ನು ತೊಗೊಂಡು ನೀವು ಜಂಪ್ ಆಗೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವರ್ಷದ ಒಂದು ಅಂತ್ಯದಲ್ಲಿ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ಹಾಗೆ ಈ ಒಂದು ಪ್ರಾಜೆಕ್ಟ್ಗಳಿಂದ ನಿಮಗೆ ಒಂದು ಒಳ್ಳೆಯ ಒಂದು ಲಾಭಗಳು ಕೂಡ ಸಿಗುತ್ತೆ ವಿಶೇಷವಾಗಿ ನಿಮಗೆ ಒಳ್ಳೆಯ ಒಂದು ಹೆಸರು ಕೂಡ ನಿಮ್ಮ ಒಂದು ಕಂಪ್ನಿಯಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ರಾಜನೀತಿಯ ಒಂದು ಕ್ಷೇತ್ರದಲ್ಲಿ ಇದ್ದೀರಾ ಅಂದರೆ ನಿಮಗೂ ಕೂಡ ಈ ಒಂದು ವರ್ಷ ವರ್ಷ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಈ ಒಂದು ವರ್ಷ ಹೇಗಿರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ನಿಮಗೆ ಈ ಒಂದು ವರ್ಷ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇವಾಗಿ ನಡೀತಿದೆಯಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಚೆನ್ನಾಗಿಯೇ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ನಿಮಗೆ ರಾವುವಿನ ಗೋಚರ ನಿಮಗೆ ಏಪ್ರಿಲ್ ತಿಂಗಳಿಂದ ಇರೋದರಿಂದ ನಿಮಗೆ ಅನಗತ್ಯ ಖರ್ಚುಗಳು ನಿಮಗೆ ಈ ಒಂದು ಸ ಈ ಒಂದು ಸಮಯದಲ್ಲಿ ನಿಮಗೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಬಿಟ್ಟರೆ ನಿಮಗೆ ಒಳ್ಳೆಯ ಒಂದು ವಿಷಯ ಏನಪ್ಪಾ ಅಂದರೆ ನೀವು ಏನಾದರೂ ಒಂದು ಗಾಡಿ ತೊಗೊಳ್ತಿದ್ದೀರ ಅಥವಾ ಒಂದು ಮನೆಯನ್ನು ತೊಗೊತಿದ್ದೀರಾ ಅಥವಾ ಏನಾದರೂ ಲ್ಯಾಂಡನ್ನು ತೊಗೊಳ್ತಿದ್ದೀರ ಅಂದರೆ ಕೂಡ ನಿಮಗೆ ಒಳ್ಳೆಯ ಒಂದು ಯೋಗ ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಗಳ ಒಂದು ವಿಷಯಕ್ಕೆ ಬಂದರೆ ನಿಮಗೆ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ವರ್ಕ್ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ಕೆಲಸ ಅನ್ನೋದು ಜಾಸ್ತಿ ಇರುತ್ತೆ ನೀವು ಬ್ಯುಸಿಯಾಗಿರ್ತೀರ ತುಂಬ ಹಾಗಾಗಿ ನಿಮ್ಮ ಒಂದು ಹೆಂಡತಿಗಾಗಲಿ ಅಥವಾ ನಿಮ್ಮ ಒಂದು ಪ್ರೇಯಸಿಗಾಗಲಿ ನೀವು ಟೈಮ್ ಕೊಡೋದು ತುಂಬ ಕಷ್ಟ ಆಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಸ್ವಲ್ಪ ನಿಮಗೆ ಮನಸ್ತಾಪಗಳು ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಸಿಂಗಲ್ ಆಗಿದ್ದರೆ ನೀವು ವಿಶೇಷವಾಗಿ ಈ ಒಂದು ಏಪ್ರಿಲ್ ತಿಂಗಳ ಒಂದು ಮಧ್ಯದಲ್ಲಿ ನಿಮಗೆ ಏನಾದರೂ ಒಂದು ಹೊಸ ಒಂದು ಗರ್ಲ್ ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ ಅಥವಾ ಮದುವೆ ಆಗುವಂಥ ಒಂದು ಯೋಗ ಆಗಲಿ ನಿಮಗೆ ಸಿಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ರಿಲೇಷನ್ಶಿಪ್ ಅಂದರೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ ಅಂದರೆ ವಿಶೇಷವಾಗಿ ನಿಮಗೆ ನಿಮ್ಮ ಒಂದು ಮಾತುಗಳ ಮೇಲೆ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಮಾತುಗಳಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಏನಿರುತ್ತೆ ಅದು ನಿಮಗೆ ಕಟ್ ಚಾನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಆದಂಥ ಒಂದು ದಂಪತಿಗಳು ಕೂಡ ಅಷ್ಟೇ ಆದಷ್ಟು ನೀವು ಒಂದು ನಿಮ್ಮ ಒಂದು ಮಾತುಗಳ ಮೇಲೆ ಕಂಟ್ರೋಲ್ ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಮಧ್ಯೆ ಇರುವಂಥ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಥವಾ ಏನೋ ಒಂದು ತೊಂದರೆ ಆಗೋದಿಲ್ಲ ಜಗಳಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮೊದಲಾಗಿ ನಿಮ್ಮ ಒಂದು ಆರೋಗ್ಯ ಪರಿಸ್ಥಿತಿಯ ಒಂದು ವಿಷಯಕ್ಕೆ ಬಂದರೆ ನಿಮಗೆ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯದಲ್ಲಿ ಹೆಚ್ಚಾದಂಥ ಒಂದು ಅಂದರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ಅನ್ನೋದು ಏನೂ ಬರೋದಿಲ್ಲ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಹೊಟ್ಟೆಯ ಭಾಗದಲ್ಲಿ ಅಂದರೆ ಹೊಟ್ಟೆಯ ಒಂದು ಕೆಳಗಡೆ ಭಾಗದಲ್ಲಿ ನಿಮಗೆ ಸ್ವಲ್ಪ ಒಂದು ನೋವು ಬರುವಂಥ ಒಂದು ಚಾನ್ಸಸ್ಗಳು ಇರುತ್ತೆ ಈ ಥರ ಏನಾದರೂ ನೋವುಗಳು ಬಂದರೆ ನೀವು ಆದಷ್ಟು ಬೇಗ ನೀವು ಡಾಕ್ಟರ್ ಹತ್ರ ತೋರಿಸೋದರಿಂದ ನಿಮಗೆ ದೊಡ್ಡ ಒಂದು ತೊಂದರೆ ಆಗೋದಿಲ್ಲ ಅದನ್ನು ಬಿಟ್ಟರೆ ನಿಮಗೆ ದೊಡ್ಡ ಒಂದು ಬೇರೆ ಯಾವುದಂತ ಯಾವುದೇ ಒಂದು ಕೆಟ್ಟ ಒಂದು ಆರೋಗ್ಯ ಪರಿಸ್ಥಿತಿ ಅನ್ನೋದು ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಧನ್ಯವಾದಗಳು